ಸುಜಾ, ಏನ್ ತಿಂಡಿ ಮಾಡೋದಪ್ಪ? ತಿಂಡಿನ ಒಂದ್ ಕೆಲಸ ಮಾಡು, ಬಿಸಿ ಬಿಸಿಯಾಗಿ. ಅಯ್ಯೋ, ಹಿಟ್ಟು ಮನೆಯಲ್ಲಿ ನೆನ್ಸಿಲ್ವಲ್ಲ ಮಮ್ಮಿ, ಅಂಗಡಿಯಿಂದ ತರೋ ಹಿಟ್ಟು ಅಂದ್ರೆ ಅವ್ನಿಗೆ ಇಷ್ಟ ಇಲ್ಲ, ಸುಮ್ನೆ ರೇಗಾಡ್ತಾ ಇರ್ತಾನೆ. ಹಾಗಾದ್ರೆ ಉಪ್ಪಿಟ್ಟು ಮಾಡ್ಬಿಡು. ನಿಮ್ ಮಗ ಯಾವಾಗ ಉಪ್ಪಿಟ್ಟು ತಿಂದಿದ್ದಾನೆ? ಮತ್ತೇನ್ ಮಾಡ್ತೀಯಾ? ಶಾವ್ಗೆ ಬಾತು? ಓ, ಮೊನ್ನೆ ಎಲ್ಲ ಮಾಡಿದ್ವಲ್ಲ ಮಾಮಿ. ಪೂರಿ ಮಾಡ್ಬಿಡು. ಪ್ಲೀಸ್ ಮಾಮಿ, ನನಗೆ ಪೂರಿ ಆಗಲ್ಲ, ನಿಮಗ್ ಗೊತ್ತಲ್ಲ, ಅರ್ಧ ತಲೆನೋವು ಬರುತ್ತೆ. ಏನ್ ಮಾಡೋದು, ನಂಗೆ ಅಲರ್ಜಿ. ಪೂರಿ ತಿಂದು ತಲೆನೋವು ಬರ್ಸ್ಕೊಳ್ಳೋಳು ಅಂದ್ರೆ ಜಗತ್ನಲ್ಲಿ ನೀನು ಒಬ್ಳೆ ಕಣೆಮ್ಮ. ಇಟ್ಟಿದ್ಯಲ್ಲ ಚಪಾತಿ ಮಾಡ್ಬಿಡು. ಅಯ್ಯೋ, ರಾತ್ರಿ ಕೂಡ ಅವ್ನು ಚಪಾತಿನೇ ತಿಂತಾನೆ, ಸೋ ಬೋರಿಂಗ್ ಮಾಮಿ. ನೋಡು, ನಾವಿಷ್ಟು ತಿಂಡಿ ಏನು ಮಾಡೋದು ಅಂತ ಅವನಿಗೇನಾದರೂ ಜವಾಬ್ದಾರಿ ಇದೆಯಾ? ಕೇಳ್ದವನು ಅವನು ಒಳ್ಳೆ ಗುಂಡು ಕಲ್ಲು ಕೂತ ಕೂತಿದ್ದಾನೆ. ಅಮ್ಮ ತಾಯಂದ್ರ, ನಂಗೆಲ್ಲಮ್ಮ ಮಾತಾಡೋಕೆ ಬಿಡ್ತಾ ಇದ್ದೀರಾ? ಪ್ರಶ್ನೆನೂ ನೀವೇ ಕೇಳ್ತಾ ಇದ್ರಾ? ಉತ್ತರನೂ ಹೇಗಿದ್ರು ಚಿತ್ರಾನ್ನ ಅಂದರೆ ಎಲ್ಲರಿಗೂ ಇಷ್ಟ, ಅದನ್ನೇ ಮಾಡಿಬಿಡೋಣವಾ? ಕರೆಕ್ಟ್, ರೆಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ನನಗೇನು ಬೇಕು ಅಂತ ನಾನೇನು ಕೇಳೋದು, ಇವರೇ ಡಿಸೈಡ್ ಮಾಡ್ಕೊಬಿಡೋದು. ಚಿತ್ರಾನ್ನ ಗರಿ, ಮಧ್ಯಾಹ್ನ ಊಟಕ್ಕೆ ಬಸ್ಸಾರು ಮಾಡ್ಬಿಡು. ಬಸ್ಸಾರಾ? ಟೈಮ್ ನೋಡಿದ್ಯಾ? 12:30 ಆಯ್ತು. ಬಸ್ಸಾರೆಲ್ಲ ತುಂಬಾನೇ ಲೇಟ್ ಆಗುತ್ತೆ ಮಗ. ತರಕಾರಿ ಎಲ್ಲ ಹೆಚ್ಕೋಬೇಕು, ಮಾಡಬೇಕು, ಅದೆಲ್ಲ ಆಗದೆ ಇರೋ ಕೆಲಸ. ತಿಳಿ ಸರ್ ಮಾಡ್ಬಿಡು. ಓಹೋ, ಪ್ಲೀಸ್, ಎಷ್ಟು ಬೋರಿಂಗ್ ಅದು. ಬೇಡ ಮಗ, ಬೇರೆ ಏನಾದರೂ ಹೇಳು. ಅಲ್ಸಂದೆ ಕಾಳು ಸಾರು ಮಾಡ್ಬಿಡು. ಅಲ್ಸಂದೆ ಕಾಳು ಖಾಲಿ. ಎಲ್ಲೋ ನೀನೇ ಒಬ್ಬೊಬ್ರಿಗೆ ಒಂದೊಂದ್ ಕೆಲ್ಸ ಕೊಟ್ಟು ಹೊರಗಡೆ ಕಳ್ಸಿದ್ಯಾ? ಯಾರಿದ್ದಾರೆ? ನಾನೇ ಹೋಗಿ ತಗೊಂಡ್ಬಂದ್ಬಿಡ್ತೀನಿ, ಕೊಡು. ಸುಮ್ನೆ ಇರು. ಯಾಕೆ, ಏನಾಯ್ತು? ಆಮೇಲೆ ಎಲ್ಲಾರು ನನ್ನನ್ ಬೈಕೊಂತಾರೆ, ನೋಡಿದ್ಯಾ ಗಂಡನ ಅಂಗಡಿ ಕಳ್ಸಿದಾಳೆ ಅಂತ. ಏನ್ ಮಾಡಿದ್ರು ಒಂದಲ್ಲ ಒಂದು ನುಗ್ಗೆಕಾಯಿ ಸಾರು ಮಾಡ್ಬಿಡಮ್ಮ. ತರಕಾರಿ ತರೋರ್ ಯಾರು ಇಲ್ಲ. ಮುಲ್ಲಂಗಿ ಸರ್, ವೆರಿ ಸಿಂಪಲ್, ಈಸಿ, ಬೇಗ ಮಾಡ್ಬಿಡು. ಮುಲ್ಲಂಗಿನಲ್ಲಿ ಒಂದ್ ಹೊಸ ತರ ರೆಸಿಪಿ ನೋಡ್ಕೊಂಡಿದೀನಿ, ನಾಳೆ ಮಾಡೋಣ ಅನ್ಕೊಂಡಿದೀನಿ. ಆಯ್ತಾ? ಅಮ್ಮ ಹೋಗ್ಲಿ, ಬೀನ್ಸ್ ಇದೆಯಮ್ಮ, ಬೀನ್ಸ್ ಸಾರ್ ಆದ್ರು ಮಾಡಮ್ಮ. ಬೀನ್ಸ್ ಇದೆ, ಆದ್ರೆ ಒಂದ್ ಸ್ವಲ್ಪ ಬತ್ತೋಗಿದೆ, ಚೆನ್ನಾಗಿರಲ್ಲ. ಮೊಸರು ಇದೆಯಲ್ಲ, ಅದನ್ನ ಜಳಾಯಿಸ್ಬಿಡು, ತಿನ್ಕೊಂಡಿರ್ತೀನಿ. ಗ್ರೀಷ್ಮ, ಚಿತ್ರಾನ್ನದ ಗೊಜ್ಜು ಅಷ್ಟೊಂದ್ ಮಾಡಿ ಬಡ್ದಿದ್ಯಾ? ಮೊದ್ಲು ಅದನ್ನ ಮುಗಿಸ್ರಮ್ಮ, ವೇಸ್ಟ್ ಮಾಡ್ಬೇಡಿ. ಹ್ಞೂ ಮಾಮಿ, ಆಯ್ತು, ಚಿತ್ರಾನ್ನನೆ ಮಾಡ್ಬಿಡ್ತೀನಿ, ಬೆಸ್ಟ್. ಹಾಕೊಂಡಿರೋ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ, ಆದ್ರೆ ಆ ಡ್ರೆಸ್ ಏನೋ ಮ್ಯಾಚ್ ಆಗ್ತಾ ಇಲ್ಲ ಅನ್ಸುತ್ತಲ್ವಾ? ಸುಜಾ, ರಾತ್ರಿಗೆ ಏನಪ್ಪ? ಈಗ್ಲೇ ಹೇಳ್ಬಿಡು, ಆಮೇಲೆ ಕೈ ಕೈ ಅನ್ಬೇಡ. ಏನು ಕರುಣೆ ಬಂದ್ಬಿಟ್ಟಿದೆ, ಈಗ ಅಡಿಗೆ ಮಾಡಿ ತಿನ್ನಿಸ್ಬೇಕು ಅಂತ ನಾನೇನಾದ್ರೂ ಕೇಳೋದು. ಅದಕ್ಕೆ ಅಯ್ಯೋ, ನೆನ್ನೆ ತಿಂದಿಲ್ವಾ, ಮೊನ್ನೆ ತಿಂದಿಲ್ವಾ, ಇವಾಗ ಮಾಡೋಕ್ಕಾಗಲ್ಲ, ಈಗ ಬೋರು, ಅದು ಹಂಗೆ ಇದು ಹಂಗೆ ಅಂತ ಏನಾದರೂ ಒಂದು ಕತೆ ಹೇಳಿ ಬೆಳಗ್ಗೆಯಿಂದ ತಿನ್ನಿಸ್ತಾ ಇದ್ದೀರಲ್ಲ, ಅದೇ ಚಿತ್ರಾನ್ನದ ಗೊಜ್ಜಿಗೆ ಇನ್ನೊಂದು ಚೂರು ಚಿತ್ರಾನ್ನ ಆ್ಯಡ್ ಮಾಡಿ ಎಲ್ಲ ತಂಗ್ಳನ್ನಕ್ಕೆ ಮಿಕ್ಸ್ ಮಾಡಿ ಅದನ್ನೇ ತಿನ್ನಿಸ್ತೀರ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಡೌಗಳು ಮಾಡಿ. ಏನು ಇರಿಟೇಟ್ ಮಾಡ್ತೀಯ? ಏನು ನಮ್ಗೇನು ತಲೆ ಕೆಟ್ಟಿದ್ಯಾ? ಮಾಡಿದ್ದೆ ಮಾಡ್ಕೊಂಡು ತಿನ್ನೋಕೆ, ಬೆಳಗ್ಗೆ ಮಾಡಿದ್ದು ಮಧ್ಯಾಹ್ನ ತಿನ್ಬಿ, ಇವಾಗ ರಾತ್ರಿ ಯಾರೋ ತಿಂತಾರೆ. ಏನು ಅತ್ತೆ ಸೊಸೆ ಇಬ್ರು ಸೇರ್ಕೊಂಡ್ಬಿಟ್ಟು ಇವಾಗ ಹೊಸದಾಗ ಅಡಿಗೆ ಮಾಡೋ ಪ್ಲಾನ್ ಮಾಡಿದೀರಾ? ಸುಜಾ, ಆರ್ಡರ್ ಮಾಡ್ಬಿಡೋಣವಾ? ಹಾ, ಆರ್ಡರ್ ಮಾಡ್ತೀಯಾ? ಹಾಗಾದ್ರೆ ನನಗೆ ಪ್ರಾನ್ಸ್ ಆರ್ಡರ್ ಮಾಡ್ಬಿಡು. ಮಾಮಿ, ನಿಮ್ಗೆ ಅದು ಅಲರ್ಜಿ ತಾನೆ? ವೈ ನಾಟ್ ಬಾರ್ಬೆಕ್ಯೂ? ಬಾರ್ಬೆಕ್ಯೂನು ರಾತ್ರಿ ಹೊತ್ತು ತುಂಬಾ ಹೆವಿ ಆಗುತ್ತೆ. ಏನು ಅದು ಆನ್ಲೈನ್ ಆಟ ಆಡ್ತಾ ಇದೆ, ಸುಮ್ಮನೆ ಅದಕ್ಕೆ ಶುರು ಆಯ್ತು. ಏನಾದ್ರೂ ಲೈಟ್ ಆಗಿರೋದು ಹೇಳಿ. ಇಡ್ಲಿ ತುಂಬಾ ಲೈಟ್ ಆಯ್ತು, ತಟ್ಟೆ ಇಡ್ಲಿ ತುಂಬಾ ಹೆವಿ ಆಯ್ತು. ಕರ್ಮ ಏನು? ನೆಟ್ವರ್ಕ್ ಬಂದು ಬಂದು ಹೋಗ್ತಾ ಇದೆ, ಅದಕ್ಕೆ ಕರ್ಮ ಅಂತ. ನೀವು ಮಾತಾಡ್ಕೊಳ್ಳಿ, ಮಾತಾಡ್ಕೊಳ್ಳಿ. ನೀರ್ದೋಸೆ? ನೀರ್ದೋಸೆ ತುಂಬಾನೇ ಬ್ಲೈಂಡ್ ಆಯ್ತು. ಅದ್ರ ಜೊತೆಗೆ ನಂಚ್ಕೊಳ್ಳೋದಕ್ಕೆ ಏನಾದ್ರೂ ನೀವು ಗ್ರೇವಿ ಆರ್ಡರ್ ಮಾಡ್ಬೇಕು, ಅದು ಸಿಕ್ಕಾಪಟ್ಟೆ ಸ್ಪೈಸಿ ಇರುತ್ತೆ. ರಾತ್ರಿ ಹೊತ್ತು ಯಾಕೆ, ಏನಾದ್ರೂ ಬೇರೆ ಹೇಳಿ. ಇದು ನೂಡಲ್ಸ್ ಆರ್ಡರ್ ಮಾಡ್ಬಿಡ್ಲಾ? ನಾನು ಅದೆಲ್ಲ ತಿನ್ನಲ್ಲಪ್ಪ. ಬೇಗ ಏನಾದ್ರೂ ಡಿಸೈಡ್ ಮಾಡಿ, ಟೈಮ್ ಆಗ್ಬಿಟ್ರೆ ಅದನ್ನು ಸಿಗೋದಿಲ್ಲ. ಫುಲ್ ಡೇ ಆರಾಮಾಗಿ ಸುತ್ತಾಡ್ಕೊಂಡ್ ಬಂದ್ಯಾ? ಎಲ್ಲೆಲ್ಲಿ ಹೋಗಿದ್ದೆ? ಏನ್ ಗೊತ್ತಾ ಅಮ್ಮ, ಅಮ್ಮಮ್ಮ ನನ್ನ ಮತ್ತೆ ನನ್ ಕಸಿನ್ಸ್ನ ಎಲ್ಲಾರ್ನು ಮಾಲ್ ಕರ್ಕೊಂಡು ಹೋಗಿದ್ರು. ನಾವಲ್ಲಿ ಪಿಕ್ಚರ್ ನೋಡಿದ್ವಿ, ಏನೇನೋ ಗೇಮ್ಸ್ ಎಲ್ಲ ಇತ್ತು, ಸಖತ್ ಮಜಾ ಮಾಡಿದ್ವಿ. ಅದೇನೋ ಪಾಸ್ತಾ ಕೊಡ್ಸಿದ್ರು, ನಂಗೆ ಇಷ್ಟನೇ ಆಗಿಲ್ಲ, ಬಿಟ್ಬಿಟ್ಟೆ. ಅಯ್ಯೋ, ಬೇರೆ ಏನಾದ್ರೂ ಆರ್ಡರ್ ಮಾಡ್ಬೇಕಾಗಿತ್ತಲ್ವಾ? ಅಲ್ಲಿ ಬರೀ ಪಿಜ್ಜಾ ಬರ್ಗರು, ಬರೀ ಜಂಕ್ ಫುಡ್ ಇತ್ತು, ಅದಕ್ಕೆ ನಾನು ಆರ್ಡರ್ ಮಾಡಿ ತಿನ್ಬೇಕಾಗಿತ್ತಪ್ಪ. ಯಾರು ಬೇಡ ಅಂದ್ರು? ನಾನು ತಿಂತೀನಿ.
ಮನೆಯಲ್ಲಿ ಬೈರಿ. ಎಷ್ಟು ಒಳ್ಳೆ ಎಷ್ಟು ಒಳ್ಳೇದಪ್ಪ ಜಂಕ್ ಫುಡ್ ಬೇಡ. ಏನ್ ತಿಂದೆ ಮತ್ತೆ? ಬರೀ ಜ್ಯೂಸ್ ಕುಡ್ಕೊಂಡಿದ್ದೆ. ಪಾಪ ನೋಡು, ಒಂದ್ ಕೆಲಸ ಮಾಡಿ, ಈಗ ನಿಮ್ಮಮ್ಮ ರಾತ್ರಿ ಊಟಕ್ಕೆ ಅಂದ್ಬಿಟ್ಟು ಫುಡ್ ಆರ್ಡರ್ ಮಾಡ್ತಾ ಇದಾರೆ. ಏನ್ ಬೇಕು ಕೇಳು, ಚೆನ್ನಾಗಿ ಹೊಟ್ಟೆ ತುಂಬಾ ತಿಂದು ಆರಾಮಾಗಿ ಮಲಗು. ಓಕೆ ಅಮ್ಮ, ನಂಗೇನು ಆರ್ಡರ್ ಏನು ಮಾಡೋದ್ ಬೇಡ. ಅವತ್ ನೀನ್ ಚಿತ್ರಾನ್ನ ಮಾಡ್ಕೊಂಡಿದ್ಯಾಲ, ಅದನ್ನ ಕೊಡು. ಚಿತ್ರಾನ್ನ ಬೆಳಗ್ಗೆಯಿಂದ ತಿಂದಿದೀವಿ, ಬೇಡ ಬೇರೆ ಮತ್ತೆ ಚಿತ್ರಾನ್ನ ಮಾಡ್ತೀರಾ? ಏನೋ ಹಿಂಗ್ ಮಾತಾಡ್ತಿದ್ಯಾ ಮಗು? ಹೀಗೆ ನೀನ್ ಎದ್ರೆ ಕೇಳಲಿಲ್ವಾ ಎಷ್ಟು ಆಸೆಯಿಂದ ಚಿತ್ರಾನ್ನ ಮಾಡ್ಕೊಡಿ ಅಂತ? ಬೇರೆ ಮಾಡ್ತಾರ ನೋಡಿ, ಹೇಳ್ತಾನೆ ಕೇಳ್ತಾನೆ. ಒಳ್ಳೆ ಒಂದು ಒಂದಿನ ಚಿತ್ರಾನ್ನ ತಿಂದ್ರೆ ಏನೂ ಆಗಲ್ಲ, ಕೂತ್ಕೋ. ಇವ್ರು ಸಹವಾಸ ಮಾಡಿ ನನ್ನ ಜೀವನ